ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ನಾನು ಶೀತ, ಕೆಮ್ಮು, ನೆಗಡಿಗೆ ಒಂದೊಳ್ಳೆ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನಲ್ಲಿ. ಇದನ್ನು ಕುಡಿದ್ರೆ ನೀವು ಒಂದೇ ದಿನದಲ್ಲಿ ನಿಮಗೆ ಶೀತ, ನೆಗಡಿ, ಕೆಮ್ಮು ಏನೇ ಇದ್ರೂ ಕೂಡ ಹೊರಟೋಗುತ್ತೆ. ಒಂದೇ ದಿನದಲ್ಲಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಈ ಶೀತ, ನೆಗಡಿ, ಕೆಮ್ಮು ಎಲ್ರಿಗೂ ಕೂಡ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಅಲರ್ಜಿಯಿಂದನೂ ಕೂಡ ಆಗುತ್ತೆ. ತುಂಬ ಧೂಳಿದೆ ಆ ಕಡೆ ಎಲ್ಲ ಹೋದಾಗ ಇನ್ನು ಕೆಲವರಿಗೆ ಈ ಶೀತ, ನೆಗಡಿ, ಕೆಮ್ಮು ಕಾಣಿಸ್ಕೊಳ್ಳುತ್ತೆ. ಮತ್ತೆ ನೀವು ಹಾಸ್ಪಿಟ್ಲ್ ಹೋಗ್ತೀರಾ ಆದ್ರೂ ಕೂಡ ನಿಮಗೆ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಒಮ್ಮೆ ಈ ರೆಮಿಡಿಯನ್ನು ನೀವು ಟ್ರೈ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಬನ್ನಿ. ಬನ್ನಿ ಇವಾಗ ಈ ಮನೆಮದ್ದನ್ನು ತಯಾರಿಸೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಜಾಸ್ತಿ ಏನು ಕೂಡ ನೀವು ಹೊರಗಡೆಯಿಂದ ತರುವಂಥ ಅವಶ್ಯಕತೆ ಇಲ್ಲ. ಇವೆಲ್ಲನೂ ಕೂಡ ಮನೇಲೆ ಸಿಗುವಂಥ ವಸ್ತುಗಳು. ಬನ್ನಿ ಇವಾಗ ಮನೆಮದ್ದನ್ನು ತಯಾರಿಸೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ನಾನಿಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. 1-5 ನಿಮಿಷಗಳ ಕಾಲ ಇದನ್ನು ಹಾಗೆಯೇ ನೀವು ಕುದಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕುದಿತಾ ಇದ್ದ ಹಾಗೆ ನಾನಿಲ್ಲಿ ಶುಂಠಿನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಗ್ರೇಟರ್ ಸಹಾಯದಿಂದನೂ ಕೂಡ ತುರಿದು ಹಾಕ್ಕೊಳ್ಬೋದು. ಹಾಗೆಯೇ ಇಲ್ಲಿ 5-6 ಎಲೆಯಷ್ಟು ತುಳಸಿ ಎಲೆನ ತೆಗೆದುಕೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕು ಇದು. 1-10 ನಿಮಿಷಗಳ ಕಾಲ ಕುದಿಸಿ ನಾನು ಇಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕಿದ್ದೆ. ಇವಾಗ ನಾವು ಸೋದಿಸಿದ ನಂತರ ಇದು 1 ಲೋಟದಷ್ಟು ಸಿಗಬೇಕು ಅಂದರೆ ಅಷ್ಟು ನೀವು ಚೆನ್ನಾಗಿ ಇದನ್ನು ಬತ್ತಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಬಾಯ್ಲ್ ಆಗಬೇಕು ಅದು. ತುಳಸಿ ಎಲೆಯಲ್ಲಿ 100ಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಔಷಧಿ ಗುಣಗಳಿರ್ತವೆ. ಇಲ್ಲಿ ನಾನು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ. ಜೇನುತುಪ್ಪದಲ್ಲೂ ಕೂಡ ಔಷಧಿ ಗುಣಗಳಿರ್ತವೆ. ನಿಮಗೆ ಇದನ್ನು ಸ್ವಲ್ಪ ಸಿಹಿ ಸಿಹಿಯಾಗಿ ಕುಡಿಯೋದಕ್ಕೆ ಚೆನ್ನಾಗಾಗುತ್ತೆ ಜೇನುತುಪ್ಪ ಸೇರಿಸೋದ್ರಿಂದ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ. ಬಿಸಿ ಬಿಸಿ ಇರುವಾಗಲೇ ಈ ಜೇನುತುಪ್ಪನ ಸೇರಿಸಿ ಹಾಗೆಯೇ ಆದಷ್ಟು ಬಿಸಿಯಾಗಿ ಇದನ್ನು ಕುಡೀರಿ. ತೀರ ಕೂಲಾದರೆ ಚೆನ್ನಾಗಿರೋದಿಲ್ಲ. ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಕುಡಿಬೇಕು. ಈಗ ಇದನ್ನು ನಾವು ಹೇಗೆ ಸೇವಿಸೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಇದನ್ನು ದಿನಕ್ಕೆ ನೀವು 1 ಬಾರಿ ಕುಡಿದ್ರೆ ಸಾಕು. ಇಲ್ಲ ಶೀತ ಜಾಸ್ತಿ ಇದೆ ನಮಗೆ ಅಂತಂದಲ್ಲಿ ನೀವು 2 ಬಾರಿ ಇದನ್ನು ಕುಡಿಬಹುದು. ಇದನ್ನು ಕುಡಿಯುವಾಗ ನೀವು ಕುಡಿದ ನಂತರ 1 ಅವರ್ ಬಿಟ್ಟು ತಿಂಡಿ ಮಾಡಬೇಕು. ಇಲ್ಲ ಅಂತಂದರೆ ತಿಂಡಿ ಆಗಿದ 1 ಅವರ್ ನಂತರನೇ ಇದನ್ನು ಸೇವಿಸಬೇಕು. ಬೆಳಿಗ್ಗೆ ಟೈಮ್ ಕುಡಿದ್ರೆ ತುಂಬಾ ಒಳ್ಳೆಯದು ಇದು. ಇಲ್ಲಿ ನಾವು ಜೀರಿಗೆ ಬಳಸಿದ್ವಿ. ಜೀರಿಗೆಯಿಂದ ಶೀತ ಆದಾಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಮೂಗು ಕಟ್ಟುವಂಥ ಸಮಸ್ಯೆ ಇರುತ್ತೆ, ಅದು ಕೂಡ ನಿವಾರಣೆ ಮಾಡುತ್ತೆ. ಹಾಗೆಯೇ ತಲೆನೋವಿನ ಸಮಸ್ಯೆ ಕೂಡ ಇರುತ್ತೆ, ಅದನ್ನು ಕೂಡ ನಿಮಗೆ ತಡೆಗಟ್ಟುತ್ತೆ. ತುಳಸಿ ಎಲೆಯಿಂದ ಇನ್ಫೆಕ್ಷನ್ ದೂರ ಆಗುತ್ತೆ. ಶುಂಠಿ ನಿಮ್ಮ ದೇಹದಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಈ ಮನೆಮದ್ದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ತೀರ ಚಿಕ್ಕ ಮಕ್ಕಳಿಗೆ ಕೊಡೋದಕ್ಕೆ ಹೋಗಬೇಡಿ. 1-8 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಹಾಗೆಯೇ ದೊಡ್ಡವರು ಇದನ್ನು ಸೇವಿಸಬಹುದು. ಹಾಗೆಯೇ ಈ ಮನೆಮದ್ದನ್ನು ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹೋಗ್ಬರ್ತೀನಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೋಗ್ಬರ್ತೀನಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.